ಸ್ನೇಹಿತರೆ, ಇದು ನನ್ನ ಪುಸ್ತಕ. ಇತ್ತೀಚೆಗೆ ಶುರು ಮಾಡಿದೆ ಹೊಸ ಪುಸ್ತಕ, ತಿರುಗುಬಾಣ ಅಂತ. ಕರ್ಮ ಸಿದ್ಧಾಂತದ ಮೇಲೆ ಬರೀತಾ ಇದ್ದೀನಿ. ಇಲ್ಲಿ ಒಂದು ಸಾರಾಂಶ ಏನಂದರೆ, ಕರ್ಮಗಳ ಸಿದ್ಧಾಂತಗಳು ಅಂತ. ಕರ್ಮಗಳು ಯಾಕೆ ಬರ್ತದೆ ಅಂತ ನೋಡ್ತಾ ಹೋದರೆ, ಅದರಲ್ಲಿ ಒಂದನೇದು ತಿಳ್ಕೋಬೇಕಾಗಿದ್ದು, ನೀವು ಕೊಟ್ಟಿದ್ದು ನಿಮಗೆ ಸಿಗುತ್ತದೆ. ಇದು ಮೊದಲನೇದು. ನೀವು ಆಲೋಚನೆಗಳು ಬಿತ್ತಿದಂತೆ ಫಲಗಳನ್ನು ಪಡೆಯುವಿರಿ. ಬಾಹ್ಯವಾಗಿ ಬದಲಾವಣೆಗಳಿಗಿಂತ ಆಂತರಿಕ ಪರಿವರ್ತನೆಗಳಿಂದ ಮಾತ್ರ ಕರ್ಮಗಳು ಬದಲಾಯಿಸ್ತವೆ. ನಾಲ್ಕನೇದು ಹೋದರೆ, ಹೀಗೆ ನಿಮ್ಮ ಕರ್ಮಗಳಿಗೆ ನೀವೇ ಹೊಣೆಗಾರರು. ನಮ್ಮ ವಾಸ್ತವ್ಯಕ್ಕೆ ಐದನೇದು, ನಮ್ಮ ವಾಸ್ತವ ನಾವೇ ಕರ್ತರು. ನಮ್ಮ ಜೀವನ ಒಂದು ಕನ್ನಡಿ ಎಂದು ತಿಳಿಯಿರಿ. ಜಗತ್ತಿನ ಪ್ರತಿಯೊಂದು ವಿಷಯಗಳಿಗೂ ಪರಸ್ಪರ ಸಂಬಂಧವಿರುತ್ತದೆ. ಭೂತಕಾಲ, ವರ್ತಮಾನ ಮತ್ತು ಭವಿಷ್ಯತ್ ಕಾಲಗಳ ಎಲ್ಲದರಲ್ಲೂ ಸಂಬಂಧ ಇರ್ತದೆ, ತಿಳ್ಕೊಳ್ಳಿ. ಏಳನೇದು, ನೀವು ಯಾವುದರ ಮೇಲೆ ಏಕಾಗ್ರತೆ ವಹಿಸುವಿರೋ ಅದು ನಿಮಗೆ ಸಿಗುತ್ತದೆ, ಖಂಡಿತ ಸಿಗುತ್ತೆ. ಚಿಕ್ಕದಿರ್ಬೋದು, ದೊಡ್ಡದಿರ್ಬೋದು, ಎಲ್ಲ ನಮ್ಮ ದೃಷ್ಟಿಯ ಮೇಲೆ ನಿಂತಿರ್ತದೆ. ಎಂಟನೇದು, ಧ್ಯಾನ ಮಾಡುವುದರಿಂದ ನಮಗೆ ಈ ಕರ್ಮಗಳನ್ನು ಕಳೀತವೆ ಅಂತ ಹೇಳ್ಬೋದು. ನಮಗೆ ಭೂತಕಾಲದ ಏನು ತಪ್ಪು ಸರಿಗಳ ದರ್ಶನ ಆಗ್ತದೆ, ನಮ್ಮ ಭವಿಷ್ಯ ಭವ್ಯವಾಗ್ತದೆ ಕರ್ಮಗಳು ಕಳೆದು. ಒಂಬತ್ತೇದು, ಬದಲಾವಣೆಗಳಿಗೆ ನಾವು ಒಡ್ಕೊಳ್ಬೇಕಾಗ್ತದೆ. ಹಳೆ ನಂಬಿಕೆಗಳನ್ನ ಬಿಡಬೇಕಾಗ್ತದೆ, ಭಯ ಬಿಡಬೇಕಾಗ್ತದೆ, ತಾಳ್ಮೆಯನ್ನು ಬೆಳೆಸ್ಕೊಳ್ಬೇಕಾಗ್ತದೆ. ಅದರಿಂದ ಎಲ್ಲರೂ ಒಳ್ಳೆಯದಾಗತ್ತೆ. ಉತ್ಸಾಹಿಗಳೊಂದಿಗೆ ಇರಿ ಸ್ನೇಹಿತರೆ. ನೀವು ಉತ್ಸಾಹಿಗಳಿಂದ ಇದ್ದಾಗ ನೀವು ಆ ಉತ್ಸಾಹ ಬೆಳೆಸ್ಕೋತೀರ. ಪ್ರೀತಿ ನೀಡಬೇಕು, ಪ್ರೀತಿ ತಗೊಳ್ತೀರ. ಆವಾಗ ಬೇರೆಯವ್ರನ್ನ ಗೆಲ್ಲಿಸಿ, ನಿಮಗೆ ಯಾಕೆ ಗೆಲ್ಲ ಬರಲ್ಲ ನೋಡಿ, ಬಂದೇ ಬರುತ್ತೆ. ಕೊಡುವುದನ್ನು ಕಲಿಯಿರಿ. ಆ ನಿಸರ್ಗ ನಿಮಗೆ ಧಾರಾಳವಾಗಿ ನೀಡುತ್ತೆ. ಕ್ಷಮಾಗುಣ ಬೆಳೆಸ್ಕೋಬೇಕು. ಕ್ಷಮಾಗುಣದಿಂದ ಹೊಸ ಕರ್ಮಗಳು ನಿರ್ಮಾಣ ಆಗೋಲ್ಲ ಸ್ನೇಹಿತರೆ. ಇತರರನ್ನು ಕ್ಷಮಿಸ್ಬಿಡ್ಬೇಕು. ಕ್ಷಮಾಗುಣ ದೊಡ್ಡವರ ಲಕ್ಷಣ, ಪ್ಲೀಸ್ ತಿಳಿಯಿರಿ. ನಮ್ಮ ಜೀವನವೇ ಒಂದು ಯಾತ್ರೆ. ಅದು ನಮ್ಮನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಎಲ್ಲದಕ್ಕೂ ಕಾರಣ ಇದೆ, ಅರ್ಥವಿದೆ, ತಿಳಿಯಿರಿ. ನಿಮಗೆ ಅವರಿಂದ ಏನೂ ಉಪಯೋಗವಾಗುವುದಿಲ್ಲವೆಂದು ಆ ಕ್ಷಣದಲ್ಲಿ ಅನ್ನಿಸುವುದು. ಬೇರೆಯವರಾದ್ರೂ ಭೇಟಿ ಆಗ್ತೀರಾ? ಆದರೆ ಮುಂದೆ ಅವರ ಪ್ರತಿನಿಧಿಯಾಗಿ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಜನ್ಮದಲ್ಲಾದರೂ ಸಹ ನಿಮಗೆ ಅದರ ಉಪಯೋಗ ಖಂಡಿತ ಬರುತ್ತದೆ. ಹದಿಮೂರನೇದು, ನಿಮ್ಮ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ. ಇಲ್ಲಿ ನೀವು ನಿಮಿತ್ತ ಮಾತ್ರ, ನಿಮ್ಮ ಕರ್ಮಗಳನ್ನು ಮೊದಲು ಮಾತ್ರ ಮಾಡಲು ಸಾಧ್ಯ. ಅದರ ಫಲಗಳ ಮೇಲೆ ನಿಮಗೆ ನಿಯಂತ್ರಣ ಇಲ್ಲ. ಆ ಫಲಿತಾಂಶ ಹೀಗೆ ಬರಬೇಕು, ಹಾಗೆ ಬರಬೇಕು ಅಂತ ಹೇಳೋಕ್ಕಾಗಲ್ಲ. ಆದುದರಿಂದ ಯೋಚಿಸಿ, ಮನನ ಮಾಡಿ ಕೆಲಸಗಳನ್ನು ಕೈಗೊಳ್ಳಿ, ಒಳ್ಳೆಯ ಕೆಲಸಗಳನ್ನ ಕೈಗೊಳ್ಳಿ. ಹದಿನಾಲ್ಕನೇದು ಬಹಳ ಮುಖ್ಯ, ಪ್ರಶಂಸೆಗಳನ್ನು ನಿರೀಕ್ಷಿಸಲೇಬೇಡಿ. ನೀವು ಯಾರಿಗೋ ಒಬ್ಬರು ಹೆಲ್ಪ್ ಮಾಡ್ತೀರಾ, ಅಯ್ಯೋ ಅವ್ರು ನನಗೇನು ಮಾಡಲೇ ಇಲ್ಲ, ಒಳ್ಳೇ ಇಲ್ಲ, ಏನಕ್ಕೆ ಒಳ್ಳೇ ಇಲ್ಲ, ಅಲ್ಲಿಂದ ಶುರುವಾಗುತ್ತೆ ಸುತ್ತಕೊಳ್ಳೋದು ಕರ್ಮ ನಿಮ್ಮದು. ಇಬ್ಬರ ಜಗಳದಲ್ಲಿ ಮಧ್ಯೆ ಹೋಗಬೇಡಿ. ಇದು ಹದಿನೈದನೇ ಸಿದ್ಧಾಂತ. ನಿಮ್ಮ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ಕರ್ಮಯೋಗವನ್ನು ಆಚರಿಸಿ. ಅಥವಾ ಕರ್ಮ ಸಂನ್ಯಾಸ ಅಂತಿದೆ, ಅದರ ಫಲಾಫಲಗಳ ಅಪೇಕ್ಷೆ ಬಿಟ್ಟುಬಿಡಿ.
ನಿಮ್ಮ ಸಂಕಲ್ಪ ವಾಕ್ ಮತ್ತು ಕರ್ಮಗಳು ಒಂದೇ ದಿಕ್ಕಿನಲ್ಲಿರಲಿ. ಇದು 17ನೇದು. 18ನೇದು ಯಾವಾಗಲೂ ಸಕಾರಾತ್ಮಕವಾಗಿ ಚಿಂತಿಸಿ, ನಿಮ್ಮ ಜೀವನವೂ ಕೂಡ ಸಕಾರಾತ್ಮಕವಾಗಿರ್ತದೆ. ಅರ್ಥ ಆಯ್ತಲ್ಲ? ಹೀಗೆ ಮುಂದೆ ಹೋಗ್ತಾ 19ನೇದು ಹೇಳಬೇಕು ಅಂದರೆ, ನಮ್ಮ ಕರ್ಮ ಮತ್ತು ಭಾಗ್ಯಗಳಿಗೆ ನೇರ ಸಂಬಂಧ ಇದೆ. ತಿಳಿಯಿರಿ. 20ನೇದು ಬಹಳ ಸರಳವಾದ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ, ವಿವೇಕಿಗಳಾಗಿರಿ, ವಿವೇಕವನ್ನು ಬೆಳೆಸ್ಕೊಳ್ಳಿ, ವಿವೇಕಿಗಳಾಗಿರಿ, ಹೊಸ ಕರ್ಮಗಳನ್ನು ನಿರ್ಮಿಸುವ ಮೊದಲು ಎಚ್ಚರದಿಂದಿರಿ, ಜ್ಞಾನವೇ ಶಕ್ತಿ. ಮಾಸ್ಟರ್ಗಳೇ, ನೀವು ಬಿಟ್ಟ ಬಾಣ ನಿಮಗೇ ತಿರುಗು ಬಾಣವಾಗಿ ಬರುತ್ತದೆ. ಸತ್ಕರ್ಮಗಳನ್ನು ಮಾಡಿದರೆ ಒಳ್ಳೆಯದಾಗುತ್ತದೆ, ದುಷ್ಕರ್ಮಗಳನ್ನು ಮಾಡಿದರೆ ಕೆಟ್ಟದಾಗುತ್ತದೆ. ಆಯ್ಕೆ ನಿಮ್ಮದು. ನಮಸ್ಕಾರ.